ರಾಜಕಾರಣನೂ ಕೂಡ ಒಂದು ಭಾಗ. ಈ ಕಡೆ ಬೇಕರಿ ಮಟ್ಟದಲ್ಲೂ ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಹೆಸರನ್ನ ಮಾಡಿದ್ದೀರಿ. ಏನೋ ಒಂಥರ ಎರಡು ದೋಣಿ ಮೇಲೆ ನಿಮ್ ಕಾಲಿಟ್ಟಿದ್ದೀರಿ ಅಂತ ಏನೋ ಆ ಥರದ್ದೇನೋ ಅನಿಸ್ತಾ ಇಲ್ವಾ ನಿಮ್ಗೆ? ಕೇಟ್ಗೋಸ್ಕರ ಹಾರ ಸಾಹಸ ಮಾಡಿದಿರಿ, ಬೇಕಾದಷ್ಟು ನುಕ್ಸಾನ ಮಾಡಿದಿರಿ, ಲಕ್ಷಾಂತರ ರೂಪಾಯಿ ಕಳ್ಕೊಂಡಿದ್ದೀರಿ. ಇಲ್ಲ, ಅದು ಯಾವುದೇ ಆಗಲಿ ಅತಿ ನಿರೀಕ್ಷೆ ಒಳ್ಳೆಯದಲ್ಲ. ನಾನೇನು ರಾಜಕೀಯ ಸನ್ಯಾಸಿ ಅಲ್ಲ, ರಾಜಕೀಯ ಸನ್ಯಾಸಿ ಅಲ್ಲ. ಆದ್ಮೇಲೆ ಯಡಿಯೂರಪ್ಪನವ್ರಿಗೆ ಇವರು ವಾಪಸ್ ಬಿಟ್ಕೊಡಲ್ಲ 20 ತಿಂಗಳ ಅಧಿಕಾರಿ. ಅವಾಗ ನನಗೆ ಕುಮಾರಸ್ವಾಮಿ ಅವ್ರ ಬಗ್ಗೆ ಏನೋ ಒಂಥರ ಬೇಸರದ ಮನಸ್ಥಿತಿ ಅವತ್ತು ಉಂಟಾಗ್ತು. ಓಟ್ ಬಂತು, ಅದು ನನಗೆ ಭಾಳ ಸ್ಯಾಟಿಸ್ಫ್ಯಾಕ್ಷನ್. 2 ಗೆದ್ದು 5 ಸೆಕೆಂಡ್ ಪ್ಲೇಸ್ಗಳು ಬಂದಿದ್ದು ನನಗೆ ಭಾಳ ಒಂದು ತೃಪ್ತಿಕರ ಆಯಿತು. ರಾಜಕಾರಣದಲ್ಲಿ ನಮ್ಮೊಂದು ಮೈಲಿಗಲ್ಲು ಸಿಕ್ತು ನನ್ನ BJP ಗೆ. ಅದಕ್ಕೆ ಪೂರ್ವಕವಾಗಿ ಎಲ್ಲ ನನ್ನ ಕಾರ್ಯಕರ್ತ ಬಂಧುಗಳು, ನನಗೆ ನಾಯಕನಾದಂಥ ಶಿವಣ್ಣ ಆಗಿರ್ಬೋದು, ನನ್ನ ಸ್ನೇಹಿತರಾದಂಥ ಡಾಕ್ಟರ್ ಸದಾನಂದ ಆಗಿರ್ಬೋದು, ಎಲ್ಲ ಕೂಡ ಪ್ರೇರಣೆಯಾಗಿ ನನಗೆ ಒಮ್ಮೆ ಮಾಜಿ ಈಗ ಹಾಲಿ ನಗರಾಧ್ಯಕ್ಷ ಆದಂಥ ವಿವೇಕ್ ಅವ್ರು ಇರ್ಬೋದು, ವಸಂತ್ ಅವ್ರು ಇರ್ಬೋದು, ತುಂಬ ಜನ ನಮಗೆ ಒಟ್ಟಿಗೆ ಸೇರಿ ನಾವು ಕೆಲಸ ಮಾಡಿದ್ರು. ಪ್ರತಿರೂಪ ವಸಂತ ಅವ್ರ ತಾಯಿ ಅವ್ರನ್ನ ತಾಯಿನ ಗೆಲ್ಸ್ಕೊಟ್ರು. ಪಾಪ ಅವ್ರ ಟಿಕೆಟ್ ಕೂಡ ವ್ಯತ್ಯಾಸ ಆಗ್ತಾ ಇತ್ತು, ಶಿವಣ್ಣ ಅವ್ರು ಕೂಡ ಆ ನಿಟ್ಟಿನಲ್ಲಿ ವ್ಯತ್ಯಾಸ ಆಗದೆ ಇರೋ ತಡೆದು ಅವ್ರಿಗೆ ಟಿಕೆಟ್ ಕೊಡೋ ಅಂತಂದು ಮಾಡಿಸಿದ್ರು. ಹಂಗಾಗಿ ನಮಗೆ ಚುನಾವಣೆ ಒಳ್ಳೆ ರಿಸಲ್ಟ್ 2 ಗೆದ್ದು ನಿಮ್ದು 5 ಸೆಕೆಂಡ್ ಪ್ರೈಸ್. ನಿಮ್ದು ಮೊದಲನೇ ಪಕ್ಷನೂ BJP ನೇ, ಕೊನೆ ಇರೋದು BJP ನೇ, ಮುಂದೆ ಇರೋದು BJP ನೇ. ಖಂಡಿತ, ಅದರಲ್ಲಿ ಎರಡು ಮಾತಿಲ್ಲ. ಪಕ್ಷ ಈಗ ಅದೇ ಖಾತ್ರಿ.